ರಕ್ಷಾ ರಾಮಯ್ಯ ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಆಗೋದಕ್ಕೆ ಸಹಾಯ ಮಾಡಿದವ್ರು ಯಾರು? ಎಲ್ಲ ಕಡೆಯಿಂದ ಸಹಾಯ ಬಂದಿದೆ ಹೇಳಕ್ಕೆ. ಸ್ಟೇಟ್ ಯೂನಿಟಿಂದ, ಸೆಂಟ್ರಲ್ ಯೂನಿಟಿಂದ, ನಮ್ಮ ಇನ್ಚಾರ್ಜ್ ಕೃಷ್ಣ ಅಲ್ವಾರವರವರು, ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಬಿ ವಿ ಶ್ರೀನಿವಾಸನ್ ಅವರು, ಸೂರ್ಜೇವಾಲಾರವರು, ಕೆ ಸಿ ವೇಣುಗೋಪಾಲ್ ಅವರು ಡೆಲ್ಲಿಯಿಂದ, ಇಲ್ಲಿ ನಮ್ಮ ಸಿ ಎಂರವರು, ಖರ್ಗೆ ಸಾಹೇಬರು, ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಸರ್, ಪ್ರತಿಯೊಬ್ಬರೂ. ಅಂದರೆ ಇದೊಂದು ಲಾಸ್ಟ್ ಡಿಸಿಷನ್, ಯಾಕಂದರೆ ಸೌತ್ ಇಂಡಿಯಾಯಿಂದ ಎರಡೇ ಜನರಲ್ ಸೆಕ್ರೆಟರಿ ಮಾಡಿರೋದು, ಒಂದು ನಮ್ಮ ರಮ್ಯ ಹರಿದಾಸ್ ಅಂತ ಕೇರಳ ಎಂ ಪಿ ಅವರು, ಮತ್ತು ಇನ್ನೊಂದು ಕರ್ನಾಟಕದಿಂದ ನಮಗೆ. ತಾವು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿ ಅಲ್ಲೇ ಸೆಟ್ಲ್ ಆಗ್ತಾರೆ ಅನ್ನೋ ಮಾತುಗಳು ಕೂಡ ಇತ್ತು, ಈ ರಾಜಕಾರಣದ ಒಲವು ಯಾಕೆ ಬಂತು ಅಂತ? ಸೆಟ್ಲ್ ಆಗೋ ಒಂದು ಪ್ರಶ್ನೆ ಬರಲ್ಲ, ಯಾಕಂದರೆ ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಇಲ್ಲೇ ಹುಟ್ಟು ಬೆಳೆದವರು, ಕರ್ನಾಟಕದಲ್ಲಿ ಎಲ್ಲ ನಾವು ಇಲ್ಲೇ ಮಾಡಿದವರು. ವಿಸಿಟ್ಗೆ ಇದೆ, ಬಿಸ್ನೆಸ್ ಇಂಟ್ರೆಸ್ಟು ಇದೆ, ಬೇರೆ ಕಡೆ ಅವೆಲ್ಲ ಆ್ಯಕ್ಟಿವಿಟೀಸ್ಗಳಿದೆ. ಆದರೆ ಹೋಮ್ ಇಸ್ ವೇರ್ ದ ಹಾರ್ಟ್ ಇಸ್, ಅಂದರೆ ಮನೆ ಅಂದರೆ ಮನೆ, ಅದು ಬಿಟ್ಟು ಇನ್ಯಾವುದೂ ಇಲ್ಲ. ಸುಧಾಕರ್ ಅವರಿಗೆ BJPಯಿಂದ ಟಿಕೆಟ್ ಸಿಗಲಿಲ್ಲ ಅಂದರೆ ಕಾಂಗ್ರೆಸ್ಗೆ ಬಂದು ಟಿಕೆಟ್ ತಗೊಳ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಸುಧಾಕರ್ ಕಾಂಗ್ರೆಸ್ಗೆ ಬಂದರೆ ಸೇರಿಸ್ಕೊಳ್ತಾರಾ ನಿಮ್ಮ ಹೈಕಮಾಂಡ್ ಅನ್ನೋದು? ಅದು ನಮ್ಮ ಹೈಕಮಾಂಡಿಗೆ ಬಿಟ್ಟಿದ್ದು, ಆದರೆ ಅವ್ರು ಬರೋ ಲಕ್ಷಣಗಳೇನು ಕಾಣ್ತಾ ಇಲ್ಲ. ಒಂದು ವೇಳೆ ಬಂದರೆ ಅದು ಹೈಕಮಾಂಡ್ ಡಿಸಿಷನ್ನು, ನಮ್ಮದು ನಮ್ಮದು ಮಟ್ಟದಲ್ಲಿ ಆ ಡಿಸಿಷನ್ ಆಗಲ್ಲ. ಅದು ಡೆಲ್ಲಿ ಮಟ್ಟದಲ್ಲಿ ಆಗ್ಬೋದು, ನಮ್ಮ ಸ್ಟೇಟ್ ಯೂನಿಟ್ ಮಟ್ಟದಲ್ಲಿ ಆಗ್ಬೋದು, ಅಲ್ಲಿ ದಟ್ ಇಸ್ ಇಸ್ ಎವ್ರಿಬಡಿ ಇಸ್ ಅ ಪಾರ್ಟಿ ಡಿಸಿಷನ್. ಅದು ಫೈನಲ್ ಆಗಿ ಏನಂತಾರೆ ಅದ್ರ ತಕ್ಕಾಗಿ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಸೊ ಆಪರೇಷನ್ ಹಸ್ತ ಬೇರೆ ಮಾಡ್ತಾ ಇದ್ರೆ ಅದರಲ್ಲಿ ಸುಧಾಕರ್ನ ಕರ್ಕೊಂಡ್ಬಂದ್ರು ಬರ್ಬೋದು ಅನ್ನೋ ಮಾತುಗಳು, ಇಬ್ಬರ ಜಗಳದಲ್ಲಿ ಹಸ್ತ ಅಲ್ಲ, ಇವಾಗ ಟಿಕೆಟ್ ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಟಿಕೆಟ್ ಕೊಡ್ಬೋದೇನೋ ಅಂತ. ಇಲ್ಲ, ಅದು ಕಾಂಗ್ರೆಸ್ ಪಕ್ಷ ಅಂಥ ಒಂದು ಡಿಸಿಷನ್ ಮಾಡಲಂತ ಒಂದು ನಂಬಿಕೆ ಇದೆ. ಅಂದರೆ ಆಪರೇಷನ್ ಹಸ್ತ ನಡೀತಾ ಇಲ್ಲ. ಯಾರ್ಯಾರು ಡಿಸ್ಕಂಟ್ರಲ್ಡ್ ಇದಾರೋ, ಡಿಸ್ಕಂಟ್ರಲ್ಡ್ ಎಮ್ ಎಲ್ ಎಗಳಿದಾರೋ, ಕಾರ್ಯಕರ್ತಿದಾರೋ, ಮುಂಚೆ ನಮ್ಮವರೇ ಹೋಗಿ ಅಲ್ಲಿರೋದು, ವಾಪಸ್ ಮನೆಗೆ ಬರ್ತಾ ಇದಾರೆ ಅಷ್ಟೇ. ಸೊ ನಿಮ್ಮದೇ ಬಸ್ಸು ತುಂಬಿ ತುಳುಕ್ತಾ ಇದೆ, ಅವ್ರಿಗೆ ಎಲ್ಲಿ ಸ್ಥಾನಮಾನ ಸಿಗುತ್ತೆ? ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರಿಗೂ ಸ್ಥಾನಮಾನ ಇರುತ್ತೆ, ಎಲ್ಲರಿಗೂ ಒಂದು ಅವಕಾಶ ಇರುತ್ತೆ. ಇಟ್ ಈಸ್ ಅನ್ ಓಷನ್. ನಮ್ಮ ಒಂದು ಹಿಸ್ಟ್ರಿ ಇರೋದು ನಮ್ಮ ಪಾರ್ಟಿಗೆ 1900s ಹಿಂದೆ, 1800s ನಮ್ಮ ಹಿಸ್ಟ್ರಿ ಇರೋದು. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಪಕ್ಷದಲ್ಲಿದ್ರು ನಮ್ಮದು ಒಂದು ಹೃದಯ ಏನಿದೆ ಅಲ್ಲ ಅದು ತುಂಬ ಓಪನ್ ಆಗಿದೆ. ಕಾಂಗ್ರೆಸ್ ಪಾರ್ಟಿದು ಪ್ರತಿಯೊಬ್ಬರು, ಎವ್ರಿವನ್ ಇಸ್ ವೆಲ್ಕಮ್ ಟು ದ ಕಾಂಗ್ರೆಸ್ ಪಾರ್ಟಿ. ಕೊನೆಯದಾಗಿ ನಿಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನರಿಗೆ ನಿಮ್ಮ ಕಡೆಯಿಂದ ಏನು ಸಂದೇಶ ಕೊಡ್ತೀರಿ? ಬೆಳವಣಿಗೆಗಾಗಿ, ಸುರಕ್ಷತೆಗಾಗಿ, ಯುವಕರಿಗಾಗಿ ಒಂದು ನಿಮ್ಮ ಆಶೀರ್ವಾದ ಇರಬೇಕು, ನಿಮ್ಮ ಸಹಕಾರ ಇರಬೇಕು, ನಿಮ್ಮ ಒಂದು ಥಾಟ್ಫುಲ್ ಪ್ರಾಸೆಸ್, ಥಾಟ್ಫುಲ್ ನೇಚರ್ ಏನಿದೆಯೋ ಅದನ್ನು ನಿಮ್ಮ ಮತದಲ್ಲಿ ತೋರಿಸ್ಬೇಕಾಗುತ್ತೆ. ಸೊ ಕೆಲವೊಂದು ನಾಯಕರ ಹೆಸರುಗಳನ್ನು ಹೇಳ್ತೇನೆ, ಒಂದೇ ಪದದಲ್ಲಿ ಉತ್ತರ ಕೊಡಬೇಕು. ಸಿದ್ದರಾಮಯ್ಯ ಲೆಜೆಂಡ್. ರಾಹುಲ್ ಗಾಂಧಿ ಮುಂದಿನ ಪ್ರಧಾನಮಂತ್ರಿ. ಯೋಗಿ ಆದಿತ್ಯನಾಥ್ ಬುಲ್ಡೋಸರ್ ರಾಜಕಾರಣ. ಡಿ ಕೆ ಶಿವಕುಮಾರ್ ಸಂಘಟನಾ ಚತುರರು. ನರೇಂದ್ರ ಮೋದಿ ಅದಾನಿ. ಅಮಿತ್ ಶಾ ಜೈ ಶಾ ಅವ್ರ ತಂದೆ ಇನ್ಕಾಂಪಿಟೆಂಟ್ ಹೋಮ್ ಮಿನಿಸ್ಟರ್. ಮಲ್ಲಿಕಾರ್ಜುನ್ ಖರ್ಗೆ ಪ್ರಬುದ್ಧ ನಾಯಕರು. ಎಸ್ ಆರ್ ವಿಶ್ವನಾಥ್ ಕ್ಯಾನ್ ಡೂ ಬೆಟರ್. ಓಕೆ. ಮೊಹಮ್ಮದ್ ನಲ್ಪಾಟ್ ಕರ್ನಾಟಕ ಯುವ ಕಾಂಗ್ರೆಸ್ ಅಧ್ಯಕ್ಷರು. ವೀರಪ್ಪ ಮೊಯ್ಲಿ ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ನಾಯಕರು. ಕುವೆಂಪು ರಾಷ್ಟ್ರಕವಿ. ಓಕೆ, ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮೆಲ್ಲ ಅನಿಸಿಕೆಗಳನ್ನು ಹೇಳ್ಕೊಂಡ್ರಿ. ತಮಗೆ MP ಟಿಕೆಟ್ ಸಿಗಲಿ, ಗೆದ್ದು ಬರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಅನಿಲ್. ಥ್ಯಾಂಕ್ ಯು ಜನಶಕ್ತಿ.